ಈಗ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೆ ನೋಡಿ, ಲಗ್ನದಲ್ಲೇ ಗುರು ಇರುವಂಥದ್ದು, ಇಲ್ಲ ಒಂದು ಕಡೆ ದುಡ್ಡುಗಳು ದುಡ್ಡಿದೆ ಸರ್ ನಿಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ಹೇಳ್ತಾ ಇರ್ತಾರೆ ನಿಮಗೆ. ಆದರೆ ಇಲ್ಲೊಂದು ಕಡೆ ಗುರು ಇದ್ದರೆ ಏನಾಗುತ್ತೆ ಅಂದರೆ, ಗುರು ಲಗ್ನದಲ್ಲಿದ್ದರೆ ಏನಾಗುತ್ತಂದರೆ ಅಷ್ಟು ಒಳ್ಳೆಯದಲ್ಲ. ಏಕೆ ನೋಡಿ, ಲಗ್ನದಲ್ಲೇ ಗುರು ಶುಭಗ್ರಹನಾಗಿ ಏನಂದರೆ ಒಂದು ಒಳ್ಳೆ ದೇಹ ಕೊಡ್ತಾನೆ, ಒಂದು ದಷ್ಟಪುಷ್ಟವಾದ ಒಂದು ದೇಹ ಕೊಡ್ತಾನೆ. ಲಗ್ನದಲ್ಲಿ ಗುರು ಇದ್ದರೆ ಒಂದು ತುಂಬಿದ ಭಾವ ಕೊಡ್ತಾನೆ, ಅದು ಹಣ ಕೊಡಲ್ಲ. ಲಗ್ನದ ಗುರು ಇದ್ದರೆ ಅದೇ ಒಂದು ಸ್ವಲ್ಪ ತೊಂದರೆ ಆಗುವಂಥದ್ದು. ಹಾಗಾಗಿ ಗುರು ಲಗ್ನದಲ್ಲಿದ್ದರೆ ಏನಾಗುತ್ತೆ, ಬೇರೆಯವರಿಗೆ ಹೆಚ್ಚಿನ ಒಂದು ದಾನ ಧರ್ಮ ಮಾಡುವಂಥದ್ದು, ಬೇರೆಯವ್ರಿಗೆ ಒಂದು ಒಳ್ಳೇದು ಬಯಸೋದು ಕೂಡ ನಾವು ಕಾಣ್ಬೋದು. ಆದ್ದರಿಂದ ಮೀನರಾಶಿಯವರಿಗೆ ನೋಡಿ, ದುಡ್ಡು ಸ್ವಲ್ಪ ತೊಂದರೆ ಆದರೂ ಕೂಡ ಗುರುಗಳ ಒಂದು ಆಶೀರ್ವಾದ, ಹೊಸದಾಗಿ ಗುರುಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಯಾರೋ ಒಂದು ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಒಂದು ಒಳ್ಳೆ ಸ್ನೇಹಿತರು ಸಿಗುವಂಥದ್ದು, ಮತ್ತು ನಿಮ್ಮ ಕೆಲಸದಲ್ಲಿ ಹೊಸದಾಗಿ ಏನೋ ಕೆಲಸ ಇರುತ್ತೆ, ಹೊಸದಾಗಿ ಒಂದು ಮುಖಗಳು ಪರಿಚಯ ಆಗುವಂಥದ್ದು, ಮತ್ತು ದೈವಶಕ್ತಿ ಇರುವಂಥವ್ರು ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ, ನೋಡಿ, ಎಲ್ಲ ವ್ಯಯಸ್ಥಾನದಲ್ಲಿ ಶನಿ ಇರುವಂಥದ್ದು ಮತ್ತು ರವಿ ಇರುವಂಥದ್ದು, ಯಾರಿಗಾದರೂ ಫಾರಿನ್ಗೆ ಹೋಗುವಂಥದ್ದು, ದೂರ ಪ್ರಯಾಣ ಮಾಡುವಂಥವ್ರಿಗೆ ಖಂಡಿತ ಒಂದು ಒಳ್ಳೆಯ ಸಮಯ ಅಂತ ಕೂಡ ನಾವು ತಿಳಿಸ್ಕೊಳ್ಬೋದು. ಮತ್ತು ನೋಡಿ, ಮೀನರಾಶಿಯವ್ರಿಗೆ 15 ನಂತರ ನಿಮಗೆ ಸ್ವಲ್ಪ ಮಟ್ಟಿಗೆ ದೂರ ಪ್ರಯಾಣ ಆಗುವಂಥದ್ದು, ಇಲ್ಲೊಂದು ಕಡೆ ಕುಟುಂಬದ ಜೊತೆ ಹೊರಗಡೆ ಹೋಗುವಂಥದ್ದು, ಮತ್ತು ಧನ ವ್ಯಯ ಆಗುವಂಥದ್ದು, ಆಕಸ್ಮಿಕವಾಗಿ ಧನ ವ್ಯಯ ಆಗುವಂಥ ಸಾಧ್ಯತೆಗಳು ಕೂಡ ಕಾಣುವಂಥದ್ದು. ಇಲ್ಲೊಂದು ಕಡೆ ನೋಡಿ, ದ್ವಿತೀಯದಲ್ಲಿ ರಾಹು ಇದ್ದರೆ ಏನಾಗುತ್ತಂದರೆ, ಒಂದು ಕುಟುಂಬದಲ್ಲಿ ಯಾವುದೋ ಏನೋ ಒಂದು ಬಿರುಕು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಹಣದ ವಿಚಾರವಾಗಲಿ, ಕುಟುಂಬದ ವಿಚಾರ ಆಗಲಿ, ಏನೋ ಒಂದು ಸ್ವಲ್ಪ ಮಟ್ಟಿಗೆ ತಟಸ್ಥ ಫಲಗಳು, ಏನೋ ಒಂದು ಕಡೆ ಬರುವಂಥ ಹಣಗಳು ಬಂದೇ ಬಿಡ್ತು ಅಂತ ಅನ್ಕೊತಾರೆ, ಆದರೆ ಇಲ್ಲೋ ಒಂದು ಕಡೆ ವಿಳಂಬ ಆಗ್ತಾನೇ ಇರುತ್ತೆ. ಇವತ್ತು ಬಂತು, ನಾಳೆ ಬಂತು, ಹೀಗೆ ನಿಮ್ಗೆ 6 ತಿಂಗಳಿಂದನೂ ಸತಾಯಿಸ್ತಾನೇ ಇರುತ್ತೆ ಅದು. ಸೊ ಅದು ಬರೋದಿಲ್ಲ ಕೈಗೆ, ಅಂದರೆ ಇದು ಮಾತ್ರ ಖಂಡಿತ. ಯಾಕಂದರೆ ಜಾತಕ ಪ್ರಬಲವಾಗಿದ್ದರೆ ಖಂಡಿತ ಬರುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಸಾಮಾನ್ಯವಾಗಿ ಮೀನರಾಶಿಯವರಿಗೆ ಹಣ ಬರುತ್ತೆ ಅಂತ ಸುಮಾರು ವರ್ಷದಿಂದ ಕಾಯ್ತಾ ಇದ್ರೆ ಬರ್ತಾನೇ ಇರೋದಿಲ್ಲ. ಸೊ ಹಾಗಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಕಮಿಟ್ಮೆಂಟ್ಗಳನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ನೀವು ಮಾಡುವಂಥ ಉದ್ಯೋಗ ವ್ಯವಹಾರಗಳಿಗೆ ಎಷ್ಟು ಹಣ ಬರುತ್ತೆ ಅದಕ್ಕೆ ಒಂದು ಅಷ್ಟಕ್ಕೆ ತಕ್ಕಂತೆ ನೀವು ವ್ಯವಹಾರಗಳು ಮಾಡ್ಕೊಳ್ಳಿ. ಅದಕ್ಕಿಂತ ಮೀರಿ ವ್ಯವಹಾರಗಳು ಮಾಡುವಂಥದ್ದು, ವ್ಯಾಪಾರಗಳು ಮಾಡುವಂಥದ್ದು ಖಂಡಿತ ಸ್ವಲ್ಪ ನೀವು ವಿಳಂಬ ಮಾಡೋದು. ಮತ್ತು ನೋಡಿ, ಮೀನರಾಶಿಯವ್ರಿಗೆ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದು ಅಥವಾ ದೊಡ್ಡ ವ್ಯವಹಾರಗಳು ಏನಾದರೂ ಕೈ ಹಾಕ್ತೀನಿ, ಹೊಸದಾಗಿ ನೂತನ ಕಾರ್ಖಾನೆ ಆಗಲಿ, ಅಂಗಡಿ ಏನಾದರೂ ವ್ಯವಹಾರ ಮಾಡ್ತೀನಿ ಅಂದರೆ ಖಂಡಿತ ಸ್ವಲ್ಪ ಒಂದು ತುಂಬ ಒಂದು ವಿಳಂಬ ಮಾಡುವಂಥದ್ದು, ಮತ್ತು ತುಂಬ ಎಚ್ಚರಿಕೆಯಿಂದ ಮಾಡುವಂಥದ್ದು, ಅದನ್ನು ಮಾಡದೇ ಇರೋದೇ ಒಳ್ಳೇದಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮದುವೆ ಆಗಿರೋಂಥರಾದ್ರೆ ಖಂಡಿತ ಸ್ವಲ್ಪ ಬೇರೆ ರಸ ಮೇಲೆ ಸ್ವಲ್ಪ ಮಾಡಿದ್ರೂ ಮಾಡ್ಬೋದು, ಆದರೆ ಮೀನರಾಶಿಯವರು ಸಾಮಾನ್ಯವಾಗಿ ತುಂಬ ಎಚ್ಚರಿಕೆಯಿಂದ ಇರೋದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ತೃತೀಯ ಸ್ಥಾನದಲ್ಲಿ ಕುಜ ಇರುವಂಥದ್ದು, ಇಲ್ಲೊಂದು ಕಡೆ ಎಲ್ಲ ಒಂದು ಕೆಲಸದಲ್ಲಿ ನಿಮ್ಮ ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಕೆಲಸವನ್ನು ಮಾಡುವಂಥದ್ದು, ತುಂಬ ಪರಿಶ್ರಮ ಆಗಿ ಒಂದು ಪ್ರಯತ್ನ ಮೀರಿ ನೀವು ಶ್ರಮ ಬೀಳ್ತಾ ಇರ್ತೀರ ಪ್ರತಿಯೊಂದು ಕೆಲಸದಲ್ಲೂ, ಖಂಡಿತ ಒಂದು ಅನುಕೂಲಗಳಾಗುವಂಥದ್ದು. ಅಷ್ಟಮದಲ್ಲಿ ಕೇತು ಇರುವಂಥದ್ದು, ಇಲ್ಲೊಂದು ಕಡೆ ಆಕಸ್ಮಿಕವಾಗಿ ಕಾಲಿಗೆ ಏಟು ಮುಗಿಲು ಮಾಡ್ಕೊಳ್ಳೋವಂಥದ್ದು, ಕೈಗೆ ಏಟು ಮಾಡ್ಕೊಳ್ಳೋವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು, ಮತ್ತು ತರ್ಚ್ಕೊಂಡೋಗಿರುವಂಥದ್ದು. ಮುಖ್ಯವಾಗಿ ಮೀನರಾಶಿಯವ್ರಿಗೆ ಏನಂದರೆ, ದ್ವಿತೀಯ ಸ್ಥಾನದಲ್ಲಿ ರಾಹು ಮತ್ತು ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಏನಾಗುತ್ತಂದರೆ, ಸ್ವಲ್ಪ ನೀವು ತುಂಬ ಒಂದು ಎಚ್ಚರಿಕೆಯಿಂದ ಗಾಡಿ ಓಡಿಸುವಂಥದ್ದು, ಯಾರನ್ನಾದ್ರೂ ಕುಂಡಿಸ್ಕೊಂಡು ಹೋಗ್ಬೇಕಂದ್ರೆ ತಾಯಿ ಅಥವಾ ಮದುವೆ ಆಗಿರೋ ಹೆಂಗಸರಾಗಲಿ ಅಥವಾ ಮಕ್ಕಳನ್ನಾಗಲಿ ತುಂಬ ಎಚ್ಚರಿಕೆಯಿಂದ ಹೋಗುವಂಥದ್ದು ನೀವು ಅಷ್ಟೇ. ಮತ್ತು ಪ್ರತಿಯೊಂದು ಗಾಡಿನ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಮಾಡ್ಕೊಂಡು ಹೋಗುವಂಥದ್ದು, ದೂರ ಪ್ರಯಾಣದಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥದ್ದು, ಅದರಲ್ಲೂ ನೀವು ವಿದೇಶಗಳಿಗೆ ಹೋಗೋದ್ರಂತ ತುಂಬ ಒಂದು ಹೆಚ್ಚಿನ ಮಟ್ಟದಲ್ಲಿ ಕೇರ್ಫುಲ್ ಆಗಿರಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ಮೀನರಾಶಿಯವ್ರಿಗೆ ಮತ್ತೆ ನಿಮಗೇನಾಗುತ್ತೆ, 15 ನಂತರ ಒಂದು ತುಂಬ ಒಂದು ಒಳ್ಳೆಯ ಶುಭ ಒಂದು ಅಂತ ಕೂಡ ನಾವು ತಿಳಿಸ್ಕೊಡ್ತೀನಿ. ಒಂದು ಒಳ್ಳೆ ಶಾಪಿಂಗ್ ಹೋಗುವಂಥದ್ದು, ಒಂದು ಒಳ್ಳೆ ದೇವಸ್ಥಾನಗಳು ಸುತ್ತಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹಾಗಾಗಿ ನೋಡಿ, ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಖಂಡಿತ ಸ್ವಲ್ಪ ಮಟ್ಟಿಗೆ ನೀವು ಈ ಯಾವುದೋ ಒಂದು ತೊಂದರೆ ಇದ್ದರೆ, ಮತ್ತು ಪೊಲೀಸ್ ಆಗಲಿ ಮತ್ತು ಕೋರ್ಟ್ ಕೇಸ್ಗಳಿದ್ದರೆ ಖಂಡಿತ ಸ್ವಲ್ಪ ಅದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಕಾಳಜಿ ವಹಿಸಿ, ಇಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೋಪವಾಗಿ ಮಾತಾಡೋದು, ಏನೋ ಒಂದು ರೀತಿಯಲ್ಲಿ ತೊಂದರೆಗಳು ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಮೀನರಾಶಿಯವರಿಗೆ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಮೀನರಾಶಿಯವರು ಇನ್ನೂ ಒಂದು 2-3 ತಿಂಗಳು ತುಂಬ ಒಂದು ಕೇರ್ಫುಲ್ ಆಗಿರುವಂಥದ್ದು, ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಒಂದು ನಿಮ್ಮ ನಡವಳಿಕೆ ಮಾತುಗಳಲ್ಲಿ ಕಂಟ್ರೋಲ್ ಇರಲಿ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ದತ್ತಾತ್ರೇಯ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರುಗಳ ಸ್ತೋತ್ರಗಳು ಹೇಳುವಂಥದ್ದು, ಗುರುವಿನ ಮಂತ್ರ ಪಠನೆ ಮಾಡುವಂಥದ್ದು, ಅಥವಾ ನಿಮ್ಮ ಕುಲ ಗುರುಗಳಿದ್ದರೆ, ಮನೆ ದೇವರುಗಳ ಗುರುಗಳಿದ್ದರೆ, ಬ್ರಾಹ್ಮಣರಿದ್ದರೆ, ಅವ್ರಿಗೆ ದಾನ ಧರ್ಮಗಳು ಮಾಡುವಂಥದ್ದು ಮಾಡಿ, ಖಂಡಿತ ಆ ಒಂದು ದೋಷಗಳು ನಿವಾರಣೆ ಆಗ್ತದೆ. ಜೊತೆ ನೋಡಿ, ರಾಹುಗಳ ಒಂದು ಪರಿಹಾರ ಮಾಡಿ. ನೋಡಿ, ಅಣ್ಣಮ್ಮ ಅಥವಾ ಸರ್ಕಲ್ ಮಾರಮ್ಮ ಆಗಲಿ, ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಥವಾ ಸಿಗಂಧೂರು ಚೌಡೇಶ್ವರಿ, ಹೀಗೆ ಹಲವಾರು ಒಂದು ತಾಯಿಯ ಒಂದು ಆಶೀರ್ವಾದ ಹೋಗುವಂಥದ್ದು, ಅವರ ಒಂದು ದರ್ಶನ ಮಾಡುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಮತ್ತೆ ಮಾಡಿಕೊಂಡ್ರೆ ಖಂಡಿತ ನೀವೊಂದು ಮೀನರಾಶಿಯವ್ರಿಗೆ ಹೆಚ್ಚಿನ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಬನ್ನಿ, ಇಲ್ಲಿಯವರೆಗೂ ಎಲ್ಲ ರಾಶಿಗಳನ್ನು ತಿಳ್ಕೊಂಡ್ರೆ, ಎಲ್ಲರಿಗೂ ಸರ್ವೇ ಜನ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.